ಮುಂದಿನ ದಿನದಲ್ಲಿ ಏನಾರ ಒಂದು ಹಟ್ಟಿ ಹಬ್ಬದ ಹೊರಿ ಕಟ್ಟಬೇಕನ್ನೋ ಒಂದು ಆಸೆ ಇದೆಯಾ ಸ್ವಾಮಿಯರಿಗೆ? ಕಟ್ಟಲೇಬೇಕು, ಕಟ್ಟದೇ ಸಮಾಧಾನ ಇಲ್ಲ. ಹಾಂ ಹಾಂ ಹಾಂ. ನಮಸ್ಕಾರ ಸ್ನೇಹಿತರೆ, ನಿನ್ನೆ ರಾತ್ರಿಯಿಂದನೇ ಭಾರಿ ಮಳೆ ಹಿಡಿದಿದೆ ಎಲ್ಲ ಕಡೆ. ಇವಾಗ ನೋಡ್ತಾ ಇದ್ದೀರಾ, ಔಟ್ ಸೈಡ್ ಇಲ್ಲೂ ಸಹ ಹೋಗೋಕ್ಕಾಗ್ತಾ ಇಲ್ಲ. ಮಳೆಯ ಪ್ರಮಾಣವನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಆ ದೃಷ್ಟಿಯಿಂದ ಏನಾಗಿದೆ ಅಂದರೆ, ಇವತ್ತು ಯಾವುದೇ ರೀತಿಯ ಬಸವಣ್ಣನನ್ನು ಯಾವುದೇ ಒಂದು ಹೊರಿಗಳನ್ನು ಸಹ ಇಂಟ್ರೂವ್ ಮಾಡಲಿಕ್ಕೆ ಹೋಗಲಿಕ್ಕೂ ಸಹ ಸಾಧ್ಯ ಆಗಂಗಿಲ್ಲ. ಈ ಮಳೆಯ ಪ್ರಮಾಣವನ್ನು ನೋಡ್ತಾ ಇದ್ದರೆ ಬರ್ತಾನೆ ಇದೆ, ಎಂದೂ ಸಹ ನಿಲ್ತಾನೆ ಇಲ್ಲ. ಆ ನಿಟ್ಟಿನಲ್ಲಿ ನಾನು ಇವತ್ತೇನು ಮಾಡಿದ್ದೀನಿ ಅಂದರೆ, ಒಂದು ಬಸವಣ್ಣನ ನೋಡ್ಲಿಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ಬಸವಣ್ಣನ ದೇವಸ್ಥಾನಕ್ಕಾದರೂ ಬರೋಣ ಅಂತೇಳಿ ಹಾಗಾಗಿ ಒಂದು ಬಸವಣ್ಣನ ದೇವಸ್ಥಾನಕ್ಕೆ ಬಂದುಬಿಟ್ಟೆ ಇವತ್ತು. ಸ್ನೇಹಿತರೆ, ಇಲ್ಲೊಂದು ಮಳೆ ಬರ್ತಾ ಇದೆ, ಆ ಕಾರಣದಿಂದಾಗಿ ಎಲ್ಲಿಯೂ ಸಹ ಒಂದು ಹೋರಿ ಹಬ್ಬ ಈ ಕಡೆ ಎಲ್ಲಿಯೂ ಹೋಗಕ್ಕಾಗ್ತಾ ಇಲ್ಲ. ಹಾಗಾಗಿ ಒಂದು ಬಸವಣ್ಣನ ಒಂದು ತೋರಿಸ್ಬೇಕು ಅನ್ನೋ ದೃಷ್ಟಿಯಿಂದಾಗಿ ಇವತ್ತು ಬಸವಣ್ಣ ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲಿ ಸಹ ಅರ್ಚಕರು ಎಲ್ಲ ಪೂಜಾ ಕಾರ್ಯಗಳನ್ನೆಲ್ಲ ಸಹ ಮುಗಿಸಿದರು. ಹೋರಿ ಹಬ್ಬದ ಕ್ರೇಜ್ ಎಲ್ಲರಿಗೂ ಸಹ ಇರುತ್ತೆ, ಆ ನಿಟ್ಟಿನಲ್ಲಿ ಅವ್ರನ್ನೂ ಸಹ ವಿಚಾರಿಸೋಣ. ಅವ್ರು ಏನಾದರೂ ಒಂದು ಪೂಜೆ ಜೊತೆಗೆ ಏನಾರ ಹೋರಿ ಹಬ್ಬಗಳಿಗೆ ಏನಾರ ಹೋಗ್ತಾರಾ, ಅವ್ರ ಮನೆಯಲ್ಲಿ ಏನಾರ ಹೆಸರು ಒಂದು ಕಟ್ಟಿದಾರ ಒಂದು ವಿಚಾರಿಸೋಣ. ಭಾಳ ಖುಷಿ. ಹಾಂ 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 ಮತ್ತೆ ಮೊದ್ಲಿಂದ ಹೋರಿ ಕಟ್ಟಿದ್ರೆ ನಿಮ್ಮನೆ ಪ್ರಸಿದ್ಧ ಆದ ಹೋರಿ ಎಲ್ಲ ಆದ್ರೂ ಹುಚ್ಚು ಬಾಳ ನಮಗೆ. ಮಾನವರು ಇಲ್ಲಿ ಅಕ್ಕ ಪಕ್ಕ ಎಷ್ಟು ದೂರ ಆದ್ರೂ ಹೋರಿ ಹಟ್ಟಿ ಹಬ್ಬ ಅಂದ್ರೆ ನಾವು ನಿಂತಿಲ್ಲ ನೋಡಿದೀವಿ. ಕರಸ್ಥಳ್ಳಿ ಭಾಗದಾಗ ಎಲ್ಲ ಹೋರಿ ಪ್ರಚಾರ ಆದವು, ಅಕ್ಕ ಹಬ್ಬ ಮುಂದೆ ಬಿಟ್ಟಿಲ್ಲ. ಆದ್ರೆ ನಮ್ಗೆ ಒಳ್ಳೆ ಆಸೆ, ನನಗೊಂದು ಖುಷಿ. ಏನಪ್ಪ ಮನಸ್ಸಿಗೆ ನೆಮ್ಮದಿ ಬರ್ಬೇಕಾದ್ರೆ ಅದನ್ನೇ ಖುಷಿ. ಹೋರಿ ಇದ್ರೆ ಮನ್ಸಿಗೆ ನೆಮ್ಮದಿ ಇದೆ. ಹಟ್ಟಿಯಪ್ಪ ಅಂದ್ರೆ ಅದೊಂದು ಖುಷಿ, ಅದೊಂದು ಬೇರೆ ಏನಿಲ್ಲ. ನಗುಮುಖ ಇರ್ತದೆ, ಅದು ಹುಚ್ಚು ಅಂತ. ಬೇರೆ ಎಲ್ಲರಿಗೂ ನೆಮ್ಮದಿ ಸಿಗಲ್ಲ, ಅದು ಸಾಮಾನ್ಯ ಸಿಗಲ್ಲ, ಯಾವ್ದು ಸಿಗಲ್ಲ. ಹಟ್ಟಿಹಬ್ಬದಲ್ಲೇ ನೆಮ್ಮದಿ. ದೇವಸ್ಥಾನ ಒಂದು ಬಸವ ದೇವಸ್ಥಾನ ಪೂಜೆ ಮಾಡ್ತದ, ಆದ್ರೆ ಸ್ನಾನ ಮಾಡಿ ಅಲ್ಲಿ ಬಂದ್ರೆ ಎಲ್ಲಾ ಮರವನ್ನು ಹಾಕ್ತವ್. ಆ ಬಸವಣ್ಣ ಎಲ್ಲರಿಗೂ ಕೃಪೆ ಕೊಡ್ತಾನ, ಅವನೇ ಹುಚ್ಚುಗಾರ, ಅವನೆಲ್ಲರಿಗೂ ಶಕ್ತಿ ಕೊಡ್ತಾನ. ಇವಾಗ ಮೊದ್ಲಿನೆಲ್ಲ ನೀವೆಲ್ಲ ಹೆಂಗ್ ನಡೀತಾ ಇತ್ತು ಹಬ್ಬಗಳು? ನೀವೆಲ್ಲ ಈಗಿನ ಹಬ್ಬಕ್ಕೂ ಮೊದ್ಲ ಹಬ್ಬ ಎಲ್ಲ ಹೆಂಗ್ ಮಾಡ್ತಿದ್ರಿ? ಈಗ ಭಯಂಕರ ಆದ ಹಬ್ಬ, ಮುಂಚೆ ಇಷ್ಟಿರ್ಲಿಲ್ಲ. ಇವತ್ತು ದಿನಕ್ಕೂ ಒಂದೊಂದು ಕಡೆ ಒಂದೊಂದು ರೀತಿ ಹಬ್ಬ ಆಗ್ತಾವ. ಆದ್ರೆ ಈ ರೀತಿ ದೊಡ್ಡ ಕ್ರೇಜು ಅವಾಗೆಲ್ಲ ಇರ್ಲಿಲ್ಲ. ಬಕೆಟ್ ಸಣ್ಣ ಮಗ ಸಣ್ಣ ಪುಟ್ಟ ಕೊಡ್ತಿದ್ವಿ ಬಕೆಟ್. ಇವತ್ತು ಲೆಕ್ಕನೇ ಇಲ್ಲ. ಆ ಸಮಳ್ಳಿ ಸಹಕಾರ ಅಣ್ಣನು 18 ಲಕ್ಷ ಕೊಟ್ಟು ಬರೀತಾನ ನಾನು. ಆದ್ರೆ ಅವನು ಖುಷಿ ಅಷ್ಟೆ. ಆದ್ರೆ ಇಲ್ಲಿ ಒಳ್ಳೆ ಒಂದಿತ್ತು, ಇಲ್ಲಿ ಅಕ್ಕಪಕ್ಕ ಬಹಳ ಇತ್ತು ಎರವಳ್ಳಿ ಇಕ್ಕಿ ಹೆಸರುವಾಸಿ ಆದ ಹಬ್ಬನೇ ಅವು. ಆದ್ರೆ ನಾವೇನಪ್ಪ ಅಂದ್ರೆ ನಮ್ಗೆ ಬಹಳ ಖುಷಿ ಅಂದ್ರೆ, ನಾವು ಈ ಊರಲ್ಲಿ ಸ್ವಂತ ಹಟ್ಟಿ ಹಬ್ಬವನ್ನು ಮಾಡಿದೀವಿ. ಸ್ವಂತ ಹೊಟ್ಟಿ ಹಬ್ಬನೂ ಮಾಡಿದೀರಾ? ನಮ್ಮ ಜೀವನ ಹಟ್ಟಿ ಹಬ್ಬ ಈ ಊರಲ್ಲೇ ಮಾಡಿದೀವಿ ನಾವು. ಅವತ್ತು ಬಕೆಟ್ ನಾವು ಕೊಟ್ಟಂತ ಬಕೆಟ್ ಸಣ್ಣ ಊರಾದ್ರೂ ಕೂಡ ಒಂದು ಹೆಸರು ಉಳಿಸಿದೆ. ಇವತ್ತೇನಪ್ಪ ಆಗ್ಲಿ ಊರಿಗೆ ಒಂದು ಎಲ್ಲದಕ್ಕೂ ಈ ದೇವಸ್ಥಾನ ಇರ್ಲಿಲ್ಲ ಅವಾಗ. ಆದ್ರೆ ಇವತ್ತು ಎಲ್ಲದಕ್ಕೂ ಕೊಟ್ಟ ಭಗವಂತ ನೆಮ್ಮದಿಯಾಗಿ ಸಾಗಿಸ್ತಾರ. ಮುಂದಿನ ದಿನದಲ್ಲಿ ಏನಾರ ಒಂದು ಹಟ್ಟಿ ಹಬ್ಬದ ಹೊರಿ ಕಟ್ಟಬೇಕನ್ನೋ ಒಂದು ಆಸೆ ಇದೆಯಾ ಸ್ವಾಮಿಯರಿಗೆ? ಕಟ್ಟಲೇಬೇಕು, ಕಟ್ಟದೇ ಸಮಾಧಾನ ಇಲ್ಲ. ಕಟ್ಟಲೇಬೇಕು, ಆದ್ರೆ ಹಲವಾರು ಸಮಸ್ಯೆಯಿಂದ ಹೊರಿ ಕುಟ್ಟದಾಗಿ ಮುಂತಾದ್ರೂ ಕರಾರೇನ. ಈವರೆಗೆ ಒಂದ್ಸರಿ ನಮ್ಮ ಜೀವ ಇರೋವರೆಗೂ ಒಂದ್ ಹಟ್ಟಿ ಹಬ್ಬ ಮಾಡಬೇಕು. ಯುವಕರೆಲ್ಲ ಸೇರಿ ಯುವಕರು ಸಹಕಾರ ಮಾಡಿದ್ರೆ ನಾವು ಮಾಡ್ತೀವಿ ಖುಷಿ. ಒಂದು ಅದೊಂದು ನಮಗೆ ಎಲ್ಲರೂ ಆರಿಸಿ ಕೊಡ್ಬೇಕು ಅನ್ನೋದು ಒಂದು ಪ್ರಾರ್ಥನೆ.